ನೇರವಾಗಿ ಐದನೇ ದಿವಸದ ವಿಧಾನಸಭೆಯ ಅಧಿವೇಶನ, ರಾಜ್ಯಪಾಲರ ವಂದನಾ ನಿರ್ಣಯದ ಮೇಲೆ ಮುಖ್ಯಮಂತ್ರಿಗಳು ಮಾತಾಡ್ತಿದ್ದಾರೆ, ಬನ್ನಿ ಕೇಳೋಣ. ನಾನು ಈ ಸದನಕ್ಕೆ ಬಂದಿದ್ದೇನೆ ಕಷ್ಟಪಟ್ಟು. ಈ 10 ವರ್ಷದಲ್ಲಿ ಮತ್ತೆ ನೀವೇನಾದರೂ ಕಿತ್ತಾಡ್ಕೊಂಡು ಇಲ್ಲ ನಿಮ್ಮಲ್ಲೇ ಪರಸ್ಪರ ಒಬ್ರಿಗೊಬ್ರು ಬೆನ್ನಿಗೆ ಚೂರಿ ಹಾಕೊಂಡು ಮತ್ತೇನಾದ್ರೂ ಚುನಾವಣೆ ಬಂದರೆ ನಮ್ಮಂಥವ್ರ ಪರಿಸ್ಥಿತಿ ಏನು ಅಂತೇಳಿ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಮಾಧುಸ್ವಾಮಿ ಅವರು. ಅವ್ರಿಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ, ಯಾವುದೇ ಆತಂಕಕ್ಕೆ ಒಳಗಾಗಬೇಡಿ. ಈ ಸಮ್ಮಿಶ್ರ ಸರ್ಕಾರ ಮುಂದಿನ 5 ವರ್ಷ ನೀವು ಚುನಾವಣೆಗೆ ತಕ್ಷಣವೇ ಹೋಗದೇ ಇರತಕ್ಕಂಥ ರೀತಿಯಲ್ಲಿ ಈ ಸರ್ಕಾರ ಮುನ್ನಡೆಸ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ನಿಮ್ಮ ಭಾವನೆಯಿದೆ ಅದಕ್ಕೆ ಸ್ಪಂದಿಸಿ ಹೇಳ್ತೀನಿ. ಧೈರ್ಯವಾಗಿರ್ಬೋದು, ಆತಂಕಕ್ಕೆ ಒಳಗಾಗದ ಬೇಕಿಲ್ಲ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೀನಿ ಅಧ್ಯಕ್ಷರೇ. ಅಧ್ಯಕ್ಷರೇ, ಅದೇ ರೀತಿಯಲ್ಲಿ ಇವತ್ತು ಈ ಸದನದಲ್ಲಿ 2ನೇ ಬಾರಿಗೆ ತಾವು ಆ ಒಂದು ಸಭಾಧ್ಯಕ್ಷರ ಪೀಠವನ್ನೇನು ಅಲಂಕರಿಸಿದ್ದೀರಿ 2ನೇ ಬಾರಿಗೆ. ಅದೇ ರೀತಿಯಲ್ಲಿ 2ನೇ ಬಾರಿಗೆ ಈ ಒಂದು ಜಾಗದಿಂದ ತಮ್ಮ ಒಂದು ಮಾರ್ಗದರ್ಶನದಲ್ಲಿ ತಮ್ಮ ಈ ಸದನದ ಒಂದು ಮಾರ್ಗದರ್ಶನವನ್ನು ಕೊಡ್ತಕ್ಕಂಥದ್ರಲ್ಲಿ ಇವತ್ತು 2ನೇ ಬಾರಿಗೆ ನಾನು ಮುಖ್ಯಮಂತ್ರಿಯಾಗಿ ಉತ್ತರವನ್ನು ಕೊಡಬೇಕಾದಂಥ ಒಂದು ಕಾಕತಾಳೀಯವಾದಂಥ ಘಟನೆ ನಮ್ಮಿಬ್ಬರ ಜೀವನದಲ್ಲಿ ಆಗಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅಧ್ಯಕ್ಷರೇ, ಅದೇ ರೀತಿಯಲ್ಲಿ ನಮ್ಮ ರೈತ ನಾಡಿನ ಬೆನ್ನೆಲುಬು ಅಂತಕ್ಕಂಥ ವಿಷಯದಲ್ಲಿ ರಾಜ್ಯಪಾಲರ ಭಾಷಣದಲ್ಲಿ ಸ್ವಲ್ಪ ಹೆಚ್ಚಿನ ಒತ್ತನ್ನು ನಾನು ಕೊಟ್ಟಿರ್ತಕ್ಕಂಥದ್ದು ವಿಷಯಗಳಿಗೆ, ಸ್ವಲ್ಪ ರೈತನ ವಿಷಯದಲ್ಲೇ ನಾವು ಹೆಚ್ಚಿನ ಒಂದು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೇವೆ. ನನ್ನ ಸರ್ಕಾರ ರಚನೆಯಾಗಿ ಮೈತ್ರಿ ಸರ್ಕಾರ ಕೇವಲ 1.5-2 ತಿಂಗಳಾಗಿದೆ ಅಧ್ಯಕ್ಷರೇ. ನಾನು ನನ್ನ ಸರ್ಕಾರದ ಸಾಧನೆ ಹೇಳ್ಕೊಳ್ಳಿಕ್ಕೆ ಇಲ್ಲಿ ನನ್ನ ಹತ್ರ ವಿಷಯ ಇಲ್ಲ, ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೇವೆ. ನನ್ನ ಸಾಧನೆ ಏನಿದ್ರು ಮುಂದಿನ ರಾಜ್ಯಪಾಲರ ಭಾಷಣ ಬಂದಾಗ ಈ ಮೈತ್ರಿ ಸರ್ಕಾರದ ನಮ್ಮ ನಡವಳಿಕೆಗಳು, ನಾವು ಯಾವ ರೀತಿ ನಮ್ಮ ಸರ್ಕಾರದಲ್ಲಿ ನಾಡಿನ ಜನತೆಯ ಕಷ್ಟಗಳಿಗೆ ಮತ್ತು ನಾಡಿನ ಜನತೆಗೆ ರಕ್ಷಣೆಯನ್ನು ಕೊಡ್ತಕ್ಕಂಥ ವಿಷಯದಲ್ಲಿ ಇರ್ತಕ್ಕಂಥ ಹಲವಾರು ಲೋಪದೋಷಗಳನ್ನು ಸರಿಪಡಿಸ್ತಕ್ಕಂಥದ್ರಲ್ಲಿ ನಮ್ಮ ಸಾಧನೆ ಏನು ಅಂತಕ್ಕಂಥದ್ದನ್ನು ಬಹುಶಃ ಮುಂದಿನ ರಾಜ್ಯಪಾಲರ ಒಂದು ಭಾಷಣದ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಾಧ್ಯ ಇದೆ. ಆದರೆ ನನ್ನ ಒಂದು ಮೈತ್ರಿ ಸರ್ಕಾರದ ಕೆಲವು ಕಾರ್ಯಕ್ರಮಗಳು ಏನು ಅಂತಕ್ಕಂಥ ವಿಷಯಗಳಲ್ಲಿ ಪ್ರಸ್ತಾಪ ಮಾಡಿದ್ದೇನೆ. ಅದರಲ್ಲಿ ನಾನು ಪ್ರಮುಖವಾಗಿ ವಿಶೇಷವಾಗಿ ರೈತರಿಗೆ ಮನವಿ ಮಾಡಿರ್ತಕ್ಕಂಥದ್ದು, ದಯವಿಟ್ಟು ಈ ಸರ್ಕಾರ ನಿಮ್ಮ ಪರವಾಗಿದೆ, ಆತ್ಮಹತ್ಯೆಗೆ ಶರಣಾಗಬೇಡಿ. ಈ ಸದನದ ಮುಖಾಂತರ ನಾನು ರಾಜ್ಯಪಾಲರ ಮುಖಾಂತರವೇ ಹೇಳಿಸಿದ್ದೇನೆ ನಮ್ಮ ಪಕ್ಷದ ನಿಲುವೇನು. ರೈತರು ನೀವು ನಮಗೆ ಅವಕಾಶ ಕೊಡಿ, ನಿಮ್ಮ ಕಷ್ಟಗಳನ್ನು ಬಗೆಹರಿಸ್ಕೊಡ್ತೀವಿ. ಅದೆಲ್ಲ ಏನು ವಿಷಯವನ್ನು ತಂದಿದ್ದೇನೆ, ಬಹುಶಃ ಅದಕ್ಕಿಂತಲೂ ಈ ಸರ್ಕಾರದ ಮುಂದಿನ ದಿಕ್ಸೂಚಿ ಏನು ಇಟ್ಕೊಂಡಿದ್ದೇವೆ ಅಂತಕ್ಕಂಥದ್ದನ್ನು ಬಹುಶಃ ನಾಡಿನ ಜನತೆ ನಿರೀಕ್ಷೆ ಮಾಡಲಾರ. ನಾನು ಇವತ್ತು ರೈತನ ಬಗ್ಗೆ ಇವತ್ತು ಯಾವೊಂದು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೇನೆ, ಈ ಸರ್ಕಾರದ ಮೊದಲನೇ ಆದ್ಯತೆ ರೈತ ಉಳಿಬೇಕು ಅಧ್ಯಕ್ಷರೇ. ಅದರ ಹಿನ್ನೆಲೆಯಲ್ಲಿ ಹಲವಾರು ವಿಷಯಗಳನ್ನು ನಾನು ಚರ್ಚೆ ಮಾಡಿದ್ದೇನೆ ಅಧ್ಯಕ್ಷರೇ. ಅದೇ ರೀತಿಯಲ್ಲಿ ಇಸ್ರೇಲ್ನ ತಂತ್ರಜ್ಞಾನದ ವಿಷಯದಲ್ಲಿ ಈಗಾಗಲೇ ಕೆಲವು ಭಾಗದಲ್ಲಿ ಕಳೆದ ಸರ್ಕಾರದಲ್ಲಿ ಈಗಾಗಲೇ ಆ ಇಸ್ರೇಲ್ ಪದ್ಧತಿಯ ಒಂದು ಆಚರಣೆಯ ಮುಖಾಂತರ ರೈತನಿಗೆ ಒಂದು ಹೊಸ ಬಾಳನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೆಲಸಗಳು ಪ್ರಾರಂಭ ಆಗಿದೆ. ಆದರೆ ಅದು ಇನ್ನೂ ರೈತನಿಗೆ ತಲುಪ್ತಕ್ಕಂಥ ನಿಟ್ಟಿನಲ್ಲಿ ನಾವೇನು ವೇಗವನ್ನು ಹೆಚ್ಚಿಸಬೇಕಾಗಿದೆ. ಆ ದೃಷ್ಟಿಯಿಂದ ಇಸ್ರೇಲ್ ಪದ್ಧತಿಯ ಒಂದು ವಿಷಯವನ್ನೇನು ಪ್ರಸ್ತಾಪ ಮಾಡಿದ್ದೇನೆ, ಮತ್ತು ಬೆಂಗಳೂರಿನ ಕೆಲವು ವಿಷಯಗಳಿರ್ಬೋದು, ಕಾನೂನಿನ ಬಗ್ಗೆ ನಾನು ಹೇಳಿರ್ತಕ್ಕಂಥ ವಿಷಯದಲ್ಲಿ ಇವತ್ತು ರಾಜ್ಯದಲ್ಲಿ ಏನು ಪರಿಸ್ಥಿತಿ ಇದೆ ಅಂತಕ್ಕಂಥ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಇಲ್ಲಿ ಅಧ್ಯಕ್ಷರೇ, 1.5 ತಿಂಗಳಿನಲ್ಲಿ ಆಗಿರತಕ್ಕಂಥ ಕೆಲವು ಸಮಸ್ಯೆಗಳಲ್ಲ, ಇದು ಹಲವಾರು ವರ್ಷಗಳಿಂದ ಕೆಲವು ಸಮಸ್ಯೆಗಳೇನು ಉದ್ಭವ ಆಗಿದೆ. ಅದಕ್ಕೆ ಹಲವಾರು ಸರ್ಕಾರದ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವರು ತೆಗೆದುಕೊಂಡಂಥ ಕೆಲವು ನಿರ್ಧಾರಗಳಿಂದ ಆಳ್ತದ ಮೇಲೆ ಕೆಲವು ಒಳ್ಳೆಯ ಒಂದು ತೀರ್ಮಾನಗಳು ಆಗಿದೆ, ಒಳ್ಳೆಯ ಹೆಸರು ಬಂದಿದೆ, ಕೆಲವು ಕಡೆ ಅದೇ ರೀತಿ ಕೆಟ್ಟ ಹೆಸರು ಬರ್ತಕ್ಕಂಥದ್ದು ಆಗಿರತಕ್ಕಂಥದ್ದನ್ನು ಇಲ್ಲಿಯ ಒಂದು ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನು ನಾವು ಅವಲೋಕನೆ ಮಾಡಿದಾಗ ಆ ಪರಿಸ್ಥಿತಿಯನ್ನು ನಾನು ಕಾಣಬಹುದು ಅಂತ ನಾನು ಒಪ್ಪುಕೊತೀನಿ. ನಾನು ಇವತ್ತು ಯಾವೊಂದು ಮರಳಿನ ವಿಷಯದಲ್ಲಿ ಚರ್ಚೆ ಆದಾಗ ಭಾಳ ಜನ ಸದಸ್ಯರು ನಮ್ಮ ಗೋವಿಂದ ಕಾರಜೋಳ ಅವರು ಭಾಷಣ ಮಾಡಿದ್ದಾರೆ, ಕೇಳಿಸ್ಕೊಂಡೆ ಅಧ್ಯಕ್ಷ. ಆ ಜಾಗದ ನಾನು ಕೂತಿದ್ದಾಗ ಅವ್ರ ಪಕ್ಕದಲ್ಲಿ ನಾನು ಮಾತನಾಡ್ತಾ ಇದ್ದರೆ ವೈಬ್ರೇಷನ್ ಆಗ್ತಾ ಇದ್ದವು ನಾವೆಲ್ಲ. ಇವತ್ತು ಕುಮಾರಸ್ವಾಮಿಯವರ ಮಾತುಗಳಲ್ಲಿ
ಯಾವ ಒಂದು ಗಡಸ್ತನ ಇದೆ, ಈಗ ಅಲ್ಲೋದ ಮೇಲೆ ಯಾತಕ್ಕೆ ಈ ರೀತಿ ಆಗೋದ್ರು ಅಂತಕ್ಕಂಥ ವಿಷಯ ಪ್ರಸ್ತಾಪ ಮಾಡಿದ್ದೀರಿ. ಅದರಲ್ಲಿ ಪ್ರಮುಖವಾಗಿ ರವಿ ಅವರ ಒಂದು ಆಕಸ್ಮಿಕವಾದಂಥ ನಿಧನದ ಬಗ್ಗೆನೂ ಚರ್ಚೆ ಮಾಡಿದ್ದೀರಿ. ಗಣಪತಿಯವರ ನಿಧನದ ಬಗ್ಗೆನೂ ಹಲವಾರು ಜನ ಸದಸ್ಯರು ಚರ್ಚೆ ಮಾಡಿದ್ದೀರಿ. ಅವತ್ತು ನಿಮ್ಮ ಸ್ಟ್ಯಾಂಡ್ ಏನಿತ್ತು, ಈಗೇನಿದೆ, ಇವತ್ತು ಯಾವ ನಮ್ಮ ಕೈಗಾರಿಕಾ ಇಲಾಖೆ ಸಚಿವರಿದ್ದಾರೆ ಜಾರ್ಜ್, ಅವರ ಬಗ್ಗೆ ತೀವ್ರತರವಾಗಿ ಚರ್ಚೆಯನ್ನು ಅಲ್ಲಿಂದ ಮಾಡಿದ್ರಿ, ಈಗ ಅವರನ್ನೇ ನಿಮ್ಮ ಮಂತ್ರಿಮಂಡಲದಲ್ಲಿ ತೆಗೆದುಕೊಂಡಿದ್ದೀರಿ, ಏನು ಉತ್ತರ ಕೊಡ್ತೀರಿ, ನೈತಿಕತೆ ಏನಿದೆ ಇದೆಲ್ಲ ಕೇಳಿದ್ದಾರೆ ಅಧ್ಯಕ್ಷರೇ. ಹೌದು, ನಾನು ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಾಗ ಅವ್ರ ಜೊತೆಗೂಡ ಕೆಲಸ ಮಾಡಿದ್ದೇನೆ, ಚರ್ಚೆ ಮಾಡಿದ್ದೇನೆ. ಇವತ್ತು ಆ ಎರಡು ಪ್ರಕರಣದಲ್ಲಿ ನಾನೂ ಒಬ್ಬ, CBIಗೆ ಅದನ್ನು ಹಸ್ತಾಂತರ ಮಾಡಬೇಕು ಅಂತೇಳಿ ಒತ್ತಾಯ ಆಗ್ದವನು. ಈಗಾಗಲೇ CBIನಿಂದ ರವಿ ಅವರ ಒಂದು ಆಕಸ್ಮಿಕ ನಿಧನದ ಬಗ್ಗೆ ಒಂದು ವರದಿ ಕೊಟ್ಟಿದ್ದಾರೆ. ಅದರಲ್ಲಿ ಜಾರ್ಜ್ ಅವರ ಪಾತ್ರ ಇದೆ ಅಂತಕ್ಕಂಥದ್ದಲ್ಲಿ ಏನೂ ಇಲ್ಲ ಅಲ್ಲಿ CBI ಎನ್ಕ್ವೈರಿನಲ್ಲಿ. ಅದೇ ರೀತಿಯಲ್ಲಿ ಇವತ್ತು ಗಣಪತಿಯವರ ಪ್ರಕರಣ, ಬಹುಶಃ ಕೋರ್ಟ್ನ ಒಂದು ಆದೇಶದ ಮೇಲೆ ಕೊಟ್ಟಿದ್ದಾರೆ CBIಗೆ, ಇನ್ನು ಬಹುಶಃ CBI ವರದಿ ಸಂಪೂರ್ಣವಾಗಿ ಕೊಟ್ಟಿಲ್ಲ ಅಧ್ಯಕ್ಷರೇ. ಅಲ್ಲೂ ನನಗಿರ್ತಕ್ಕಂಥ ಮಾಹಿತಿ, ಜಾರ್ಜ್ ಅವರು ಅದಕ್ಕೆ ನೇರವಾಗಿ ಪಾತ್ರ ಇದೆ ಅಂತಕ್ಕಂಥ ವಿಷಯಗಳಿಲ್ಲ. ನಾವು ರಾಜಕಾರಣದಲ್ಲಿ ವಿರೋಧ ಪಕ್ಷದಲ್ಲಿದ್ದಾಗ ಕೆಲವು ವಿಷಯಗಳು, ಕೆಲವು ಪ್ರಕರಣಗಳು ನಡೆದಾಗ ಅದನ್ನು ಒಂದು ಹೋರಾಟದ ಮನೋಭಾವದಲ್ಲಿ ನಾವು ಅಂಥ ವಿಷಯಗಳನ್ನು ಕೆಣಕಿ ಟೀಕೆಗಳನ್ನು ಮಾಡೋದ್ರ ಮುಖಾಂತರ ವಿರೋಧ ಪಕ್ಷದ ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ರಲ್ಲಿ ಚರ್ಚೆ ನಾವು ನಮ್ಮ ಆ್ಯಂಗಲಲ್ಲಿ ಚರ್ಚೆ ಮಾಡ್ತೀವಿ. ಸರ್ಕಾರ ಅವ್ರಿಗೆ ಬೇಕಾದಂಥ ಅವ್ರು ಉತ್ತರ ಕೊಟ್ಟಿರ್ತಾರೆ, ಅವ್ರು ರಕ್ಷಣೆ ಮಾಡ್ತಲ್ಲಿ ಇದೆಲ್ಲ ನಡೆಯೋದು ಸಹಜ ಅಧ್ಯಕ್ಷ, ಈ ಒಂದು ಸಂವಿಧಾನದ ವ್ಯವಸ್ಥೆ ಒಳಗೆ ಅಧ್ಯಕ್ಷ. ಅದರಿಂದ ನಾನೇನು ಜಾರ್ಜ್ ಅವ್ರನ್ನ ವಹಿಸ್ಕೋಬೇಕು ಅಂತೇಳಿ ಹೇಳ್ತಾ ಇಲ್ಲ. ಅವ್ರು ಒಂದ್ಸಲ ರಾಜೀನಾಮೆ ಕೊಟ್ಟರು ನಮ್ಮೆಲ್ಲರ ಒತ್ತಡದ ಮೇರೆಗೆ. ನಂತರ ಏನೇನಾಗಿದೆ, ತನಿಖೆಗಳೇನಾದವು, ತನಿಖೆಯಿಂದ ಏನು ನಿಜಾಂಶಗಳು ಬಂದಿದೆ, ಎಲ್ಲ ಇವತ್ತು ನಮ್ಮ ಕಣ್ಣು ಮುಂದೆ ಇರತಕ್ಕಂಥ ವಿಷಯ. ಅದರಿಂದ ತಾವು ಹೇಳದಂಥ ರೀತಿಯಲ್ಲಿ ಏನೋ ನಾನು ದೊಡ್ಡ ಮಹಾನ್ ಅಪರಾಧ ಮಾಡಿಬಿಟ್ಟಿದ್ದೇನೆ ಜಾರ್ಜ್ ಅವ್ರನ್ನ ಮಂತ್ರಿಮಂಡಲಕ್ಕೆ ತೆಗೆದುಕೊಂಡು ಅಂತೇಳಿ ತಮ್ಮ ಭಾವನೆ ಇದ್ದರೆ ಅದಕ್ಕೆ ನಾನೇನು ಮಾಡಲಿಕ್ಕಾಗಲ್ಲ. ವರದಿಗಳ ಆಧಾರದ ಮೇಲೆ ಈ ದೇಶದ ಕಾನೂನು ವ್ಯವಸ್ಥೆಗಳಲ್ಲಿ ಬರ್ತಕ್ಕಂಥ ಒಂದು ವರದಿಗಳ ಮೇಲೆ ನಾವು ತೀರ್ಮಾನಗಳನ್ನು ಮಾಡಲೇಬೇಕಾಗ್ತದೆ, ತಲೆಬಾಗಬೇಕಾಗ್ತದೆ. ಅದರಿಂದ ಈ ರೀತಿಯ ಚರ್ಚೆಗಳನ್ನು ಈ ಸದನದಲ್ಲಿ ನಾನು ಗಮನಿಸಿದ್ದೇನೆ ಅಧ್ಯಕ್ಷರೇ. ಅಧ್ಯಕ್ಷರೇ, ರೈತರ ಸಾಲ ಮನ್ನಾ ವಿಷಯದಲ್ಲಿ ಬಹುಶಃ ಮಾತನಾಡಿರ್ತಕ್ಕಂಥ ಎಲ್ಲ ಸದಸ್ಯರು ಮಾತನಾಡಿದ್ದಾರೆ. ಈ ಸರ್ಕಾರ, ಕುಮಾರಸ್ವಾಮಿಯವರು ಚುನಾವಣೆಯ ಸಂದರ್ಭದಲ್ಲಿ ರೈತರ ಸಾಲ ಮನ್ನಾವನ್ನು ನಾನು ಮುಖ್ಯಮಂತ್ರಿ ಆದರೆ 24 ಗಂಟೆ ಒಳಗೆ ಮಾಡ್ತೀನಿ ಅಂತಕ್ಕಂಥ ಘೋಷಣೆ ಮಾಡಿದರು. ಈಗಾಗಲೇ 1.5 ತಿಂಗಳಾಯಿತು, ರಾಜ್ಯಪಾಲರ ಭಾಷಣದಲ್ಲೂ ಸಾಲ ಮನ್ನಾ ಬಗ್ಗೆ ಏನು ಚರ್ಚೆ ಮಾಡಲಿಲ್ಲ. ಮತ್ತೊಮ್ಮೆ ಇನ್ನೊಂದು ಬಾರಿ ವಚನ ಭ್ರಷ್ಟರಾಗ್ತಾ ಇದ್ದಾರೆ. ನಾವು 12ನೇ ತಾರೀಕಿನಿಂದ ಏನೋ ಬೀದಿಗೆ ಇಳಿತೀವಿ BJPಯಿಂದ, ಇದೆಲ್ಲ ಚರ್ಚೆ ಮಾಡಿದ್ದಾರೆ. ಪಾಪ ರಾಜೀವ್ ಅವರು 2ನೇ ಬಾರಿ ಆಯ್ಕೆಯಾಗಿ ಬಂದಿದ್ದಾರೆ, ಪಾಪ ನನ್ನ ಬಗ್ಗೆ ಹೇಳಿದ್ದಾರೆ ಮತ್ತೊಂದು ಬಾರಿ ವಚನ ಭ್ರಷ್ಟರ ಆಗಬೇಡಿ ಅಂತೇಳಿ. ತಾವೆಷ್ಟು ಮಟ್ಟಿಗೆ ವಚನ ಭ್ರಷ್ಟರಾಗದೇ ಇರತಕ್ಕಂಥ ರೀತಿಯಲ್ಲಿ ನಡ್ಕೊಂಡಿದ್ದೀರಿ ಕಳೆದ ಅದು ವಿಧಾನಸಭೆ ಅಂದರೆ ನನಗೂ ಅದರ ಅನುಭವ ಇದೆ. ಅದು ಹೇಳಲಿಕ್ಕೆ ಹೋಗೋದಿಲ್ಲ ನನ್ನ ಅಧ್ಯಕ್ಷ, ಅದರ ಅವಶ್ಯಕತೆ ಇಲ್ಲ. ರಾಜೀವ್ ಅವರೇ ನನಗೂ ನನ್ನ ವಚನ ಭ್ರಷ್ಟತೆ ಬಗ್ಗೆ ಚರ್ಚೆ ಮಾಡೋದಾದರೆ ಅವರು ಸ್ವಲ್ಪ ಆತ್ಮಾವಲೋಕನ ಮಾಡ್ಕೋಬೇಕು. ಕಳೆದ ಬಾರಿ ನನ್ನ ಜೊತೆ ಏನು ಚರ್ಚೆ ಮಾಡಿ ಒಂದು ಪ್ರಕರಣದಲ್ಲಿ ಯಾವ ರೀತಿ ನಡ್ಕೊಂಡಿದ್ದಾರೆ ಅದನ್ನೊಂದ್ಸಲ ಅವರು ಮೆಲುಕು ಹಾಕೊಂಡ್ರೆ ಒಳ್ಳೆಯದು. ನನ್ನ ವಚನ ಭ್ರಷ್ಟತೆ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಮುಂಚೆ ಅದನ್ನು ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ ಅಷ್ಟೇ ಅಧ್ಯಕ್ಷ. ಅದೇ ರೀತಿಯಲ್ಲಿ ಹಲವಾರು ಸದಸ್ಯರು ಓ ಏನು ಅನೈತಿಕ ಸಂಬಂಧ, ಅಪವಿತ್ರ ಸಂಬಂಧ, ರಾಜ್ಯದ ಜನತೆಗೆ ದ್ರೋಹ, ಕೇವಲ 37 ಶಾಸಕರಿರ್ತಕ್ಕಂಥ ಒಂದು ಪಕ್ಷದ ನಾಯಕತ್ವವನ್ನು ವಹಿಸಿ ನಾಡಿನ ಮುಖ್ಯಮಂತ್ರಿ, ಇದು ನಮ್ಮ ದುರ್ದೈವ ಈ ರಾಜ್ಯದ್ದು ಹೇಳಿದ್ದಾರೆ ಅಧ್ಯಕ್ಷ. ಅಧ್ಯಕ್ಷ, ನಾನು ಕೇಳಲಿಕ್ಕೆ ಬಯಸ್ತೀನಿ, ಸಂವಿಧಾನದ ವ್ಯವಸ್ಥೆ ಪಾಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸ್ಮರಿಸ್ಕೊಂಡಿದ್ದಾರೆ ನಮ್ಮ ವಿರೋಧ ಪಕ್ಷದ ನಾಯಕರು, ಅವ್ರನ್ನ ಸ್ಮರಿಸ್ಕೊಂಡಿರ್ತಕ್ಕ ಅವರನ್ನು ಅಭಿನಂದಿಸ್ತೀನಿ ನಾನು. ಅಂಬೇಡ್ಕರ್ ಅವರ ಹೆಸರನ್ನ 2 ಬಾರಿ ಹೇಳಿದ್ದಾರೆ ಅವರು ಚರ್ಚೆಯಲ್ಲಿ ಭಾಗವಹಿಸಿದಾಗ. ಅಂಬೇಡ್ಕರ್ ಅವರ ಸಿದ್ಧಾಂತಗಳ ಬಗ್ಗೆ ನಂಬಿಕೆ ಇಟ್ಟಿರ್ತಕ್ಕಂಥ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರಿಗೆ ನಾನು ಅಭಿನಂದಿಸ್ತೇನೆ ಅಧ್ಯಕ್ಷ. ಈ ದೇಶದ ವ್ಯವಸ್ಥೆಯೊಳಗೆ
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಈ ಸಂವಿಧಾನದ ಅವರ ಒಂದು ಸದಸ್ಯರೇನಿದ್ರು ಮಾಡಿರ್ತಕ್ಕಂಥ ಸಂವಿಧಾನದ ವ್ಯವಸ್ಥೆ ಇದೆಯಲ್ಲ, ಅದೇ ಒಂದು ರೀತಿಯ ಸೊಬಗು ಅಂತಕ್ಕಂಥದ್ದಷ್ಟೇ ಅಲ್ಲ, ಅದರಲ್ಲಿರ್ತಕ್ಕಂಥ ಗಟ್ಟಿತನ ಏನಿದೆ ಅದನ್ನು ನಾನು ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತೀನಿ. ಇವತ್ತು ಇಲ್ಲಿ ಈ ಸರ್ಕಾರ ನಡೀತಾ ಇರೋದು 37 ಜನ ಶಾಸಕರ ಸರ್ಕಾರ ಅಲ್ಲ, ಇದು ಸುಮಾರು 120 ಶಾಸಕರು ಇರತಕ್ಕಂಥ ಸರ್ಕಾರ ಇದು. ಸಭಾಧ್ಯಕ್ಷರೇ, 120 ಜನ ಶಾಸಕರು ಇರತಕ್ಕಂಥ ಸರ್ಕಾರ ಇದು, 37 ಜನರ ಸರ್ಕಾರ ಅಲ್ಲ ಇದು. ನಾನು ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರಿಗೆ ಕೇಳಲಿಕ್ಕೆ ಬಯಸ್ತೇನೆ, ನಾನು ಕಳೆದ 12 ವರ್ಷಗಳ ಹಿಂದೆ ಈ ಜಾಗದಲ್ಲಿ ನಿಲ್ಲಬೇಕಾದ್ರೆ ಅವತ್ತು ನನ್ನ ಪಕ್ಷದ ಶಾಸಕರ ಒಂದು ಗುಂಪನ್ನು ನಾನು ಹೊರಗೆ ತಂದಾಗ ನನಗೆ ಅವತ್ತಿದ್ದಂಥದ್ದು ಕೇವಲ 38 ಶಾಸಕರ ಬೆಂಬಲ ಅಧ್ಯಕ್ಷರು. ಅವತ್ತು ಇದೇ ವಿರೋಧ ಪಕ್ಷವಾಗಿರ್ತಕ್ಕಂಥ BJP ಇವತ್ತೇ 104 ಅಂತ ಹೇಳ್ತಾ ಇದ್ದಾರೆ. 79 BJP ಗೆದ್ದಿದ್ರು, 5 ಜನ JDU ಗೆದ್ದಿದ್ರು, 84 ಸದಸ್ಯರನ್ನ ಹೊಂದಿರ್ತದ ಅಂತ ಅವತ್ತಿನ ವಿರೋಧ ಪಕ್ಷದಲ್ಲಿ ಯಡಿಯೂರಪ್ಪನವರು ಏನಿದ್ರು ಅಧ್ಯಕ್ಷರೇ, ಅವತ್ತು 38 ಶಾಸಕರನ್ನ ಹೊಂದಂಥ ನನ್ನನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ 84 ಶಾಸಕರು ನೀವು ಬೆಂಬಲ ನನಗೆ ಕೊಟ್ಟಾಗ ಅದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ಅನ್ನಿಸ್ತಿಲ್ವೇ? ಇವತ್ತು ನಿಮಗೆ ಅನ್ನಿಸ್ತಾ ಇದೆಯಲ್ಲ, 37 ಶಾಸಕರ ಜೊತೆಯಲ್ಲಿ 79 ಶಾಸಕರು ಬೆಂಬಲ ಕೊಟ್ಟು ಹೋಲಿ 79 ಜನ ಶಾಸಕರು ಇರ್ತಕ್ಕಂಥ ಕಾಂಗ್ರೆಸ್ನವರು ಮುಖ್ಯಮಂತ್ರಿ ಆಗಿದ್ದರೆ ನಾನು ಮೆಚ್ಕೋತಾ ಇದ್ದೆ. 37 ಜನ ಶಾಸಕರು ಇರ್ತಕ್ಕಂಥ ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿ ಇಂಥ ಪರಿಸ್ಥಿತಿ ಬಂದಿದ್ದಾರಲ್ಲ ಅಂತೇಳಿ ಏನು ಚರ್ಚೆ ಮಾಡಿದ್ದಾರೆ 12 ವರ್ಷಗಳ ಹಿಂದೆ ಅಧ್ಯಕ್ಷರೇ. 84 ಜನ ನಿಮ್ಮ ಮೈತ್ರಿ ಪಕ್ಷ JDU ಸೇರಿ ಇದ್ದಂಥ ನೀವುಗಳು ಯಾತಕ್ಕೆ ಅವತ್ತು ನನಗೆ ಬೆಂಬಲ ಕೊಟ್ಟ್ರಿ? 38 ಜನ ಶಾಸಕರು ಇದ್ದಂಥ ನನಗೆ ಅದು ಮರೆತೋಗಿದೆಯಾ? ನಿಮಗೆ ನೆನಪಿಸ್ಕೊಡ್ಲಿಕ್ಕೆ ಬಯಸ್ತೀನಿ. ಕೇವಲ 38 ಶಾಸಕರು ಇದ್ದವು ಅವತ್ತು. ನಾನೇನು ಬಂದು ನಿಮ್ಮ ಹತ್ರ ನನ್ನ ಮುಖ್ಯಮಂತ್ರಿ ಮಾಡ್ರಪ್ಪ ಜೊತೆ ಬರ್ತೀನಿ ಅಂತ ಬರಲಿಲ್ಲ. ಸಾಮಾನ್ಯ ಪಕ್ಷದ ನಾಯಕ ನೆನಪಿಸ್ಕೊಡ್ತೀನಿ ಅಧ್ಯಕ್ಷರೇ, ನಾನಲ್ಲೆಲ್ಲೋ ಆ ಕಡೆ ಕೊನೆಯ ಮೂಲೆಯಲ್ಲಿ ನನಗೆ ಕೊಟ್ಟಿದ್ರು ಅವತ್ತು ಅವತ್ತಿನ ಸಮ್ಮಿಶ್ರ ಸರ್ಕಾರದಲ್ಲಿ ನಾನು ಅಲ್ಲಿ ಕೂತ್ಕೊಂಡು ನಮ್ಮ ಶಾಸಕರ ಜೊತೆ ಚರ್ಚೆ ಮಾಡ್ಕೊಳ್ಳುವೆ. ಯಾವುದೇ ರೀತಿಯ ದೊಡ್ಡ ಮಟ್ಟದ ಪಾತ್ರ ಇರಲಿಲ್ಲ. ಯಡಿಯೂರಪ್ಪನವರು ಅವತ್ತಿನ ದಿನ ಒಂದು ಸ್ಲಿಪ್ ಕಸಿದ್ರು, ನಾನು ಕೂತಿದ್ದೆ ಅವರ ಸಹಾಯಕನ ಮುಖಾಂತರ ಒಂದು 5 ನಿಮಿಷ ಭೇಟಿ ಮಾಡಬೇಕು ಅಂತ. ಅದು ಒಂದು ದೊಡ್ಡ ಇತಿಹಾಸ ಇದೆ ಅಧ್ಯಕ್ಷರು. ಹೋದೆ ನಾನು ಅವ್ರ ಮನೆಗೆ, ಭೇಟಿ ಮಾಡಿದೆ ಮೊದಲನೇ ಬಾರಿಗೆ. ಅವ್ರ ಕೆಲವು ಸಮಸ್ಯೆಗಳು ಯಾಕಂದ್ರೆ ಅದೆಲ್ಲ ಇಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ, ಅದರ ಅವಶ್ಯಕತೆ ಇಲ್ಲ ಈಗ ನನಗೆ, ಅದು ಕಳೆದೋಗಿದೆ 12 ವರ್ಷ. ಅವತ್ತು ನನ್ನನ್ನು ಸರ್ಕಾರ ಮಾಡಬೇಕು ಅಂತೇಳಿ ಒತ್ತಾಯ ಹಾಕಿದ್ರಲ್ಲ ಅಧ್ಯಕ್ಷರೇ, ನಾವು ಹಲವಾರು ರೀತಿ ಟೀಕೆ ಅವತ್ತು ಗುರಿಯಾಗಿದ್ದೇವೆ. ನಮ್ಮ ತಂದೆಯವರು ಸದನದಲ್ಲಿಲ್ಲ, ಅವರನ್ನು ಅವತ್ತಿನ ಸಮ್ಮಿಶ್ರ ಸರ್ಕಾರದ BJP JDS ಸರ್ಕಾರಕ್ಕೆ ಸೂತ್ರಧಾರರು ಅವರೇ ನಾಟಕ ಆಡಿದ್ರು ಅಪ್ಪ ಮಕ್ಕಳು ಸರ್ಕಾರ ಮಾಡಲಿಕ್ಕೆ. ಧರ್ಮಸಿಂಗ್ ಅವರಿಗೆ ಚೂರಿ ಹಾಕ್ಬಿಟ್ಟು ಪಾಪ ಇವತ್ತು ಧರ್ಮಸಿಂಗ್ ಅವ್ರನ್ನ ಅಯ್ಯೋ ಅಂತ ಹೇಳಿದ್ದಾರೆ, ಧರ್ಮಸಿಂಗ್ ಅವರು ಮೋಸ ಮಾಡಿದ್ರು ಅಂತ ಹೇಳಿ. ಎಂಬತ್ನಾಲ್ಕು ಜನ ನಿಮ್ಮ ಮೈತ್ರಿ ಪಕ್ಷ JDU ಸೇರಿ ಇದ್ದಂತ ನೀವುಗಳು ಯಾತಕ್ಕೆ ಅವತ್ತು ನನಗೆ ಬೆಂಬಲ ಕೊಟ್ರಿ? 38 ಜನ ಶಾಸಕರಿಗೆ ಮುಂದುವರಿಸ್ತಕ್ಕಂಥಲ್ಲಿ ಅರ್ಥ ಇಲ್ಲ. ಸಮ್ಮಿಶ್ರ ಸರ್ಕಾರ ಚುನಾವಣೆ ಹೋಗೋಣ, ನೀವು ಅಧಿಕಾರಕ್ಕೆ ಜನ ತೀರ್ಮಾನ ಕೊಟ್ಟರೆ ನೀವು ಅಧಿಕಾರ ಮಾಡಿ, ಜನ ತೀರ್ಮಾನ ಕೊಟ್ರೆ ಆ ತೀರ್ಮಾನ ಮೇಲೆ ತಲೆ ಬಗಣ ಅಂತ ಹೇಳಬೇಕು ಅಂತ ತೀರ್ಮಾನ ಮಾಡಿ ಹೊರಟಿದ್ರು. ಆಗ ನಮ್ಮ ಕೆಲವು ಶಾಸಕರುಗಳು ಇದ್ದಾರೆ, ಕೆಲವರು ಈಗಲು ನನ್ನ ಶಾಸಕರುಗಳು ನನ್ನ ಮೇಲೆ ಒತ್ತಾಯ ಹಾಕೋರು ಅಧ್ಯಕ್ಷ, ಇವ್ರು ಏನಾದರೂ ಒಂದು ಆಲ್ಟರ್ನೇಟ್ ಗೌರ್ಮೆಂಟ್ ಮಾಡೋದ್ರಿಂದ ಈಗ ತಾನೇ 20 ತಿಂಗಳಾಗಿದೆ, ನಾವು ಚುನಾವಣೆ ಮಾಡಿರ್ತಕ್ಕಂಥ ಖರ್ಚು ವೆಚ್ಚನ ಇನ್ನೂ ಆ ಸಾಲಗಳನ್ನೇ ತೀರಿಸ್ಕೊಂಡಿಲ್ಲ, ಇನ್ನೊಂದು ಬಾರಿ ಚುನಾವಣೆ ಹೋದರೆ ಎಲ್ಲಿಂಗ್ ಚುನಾವಣೆ ನಡೆಸೋದು, ದಯವಿಟ್ಟು ಒಂದು ಆಲ್ಟರ್ನೇಟ್ ಅರೇಂಜ್ಮೆಂಟ್ ಏನೋ ಮಾಡೋದು ಸೂಕ್ತ ಅಂತಕ್ಕಂಥ ಸಲಹೆ ಒಂದು ಕಡೆ. ಇನ್ನೊಂದು ಬಾರಿ ಚುನಾವಣೆ ಹೋದರೆ ಎಲ್ಲಿಂದ ಚುನಾವಣೆ ನಡೆಸೋದು, ದಯವಿಟ್ಟು ಏನೋ ಒಂದು ಆಲ್ಟರ್ನೇಟ್ ಅರೇಂಜ್ಮೆಂಟ್ ಏನೋ ಮಾಡೋದು ಸೂಕ್ತ ಅಂತಕ್ಕಂಥ ಸಲಹೆ ಇದ್ದಾರೆ ನನಗಿಂತ.
ನನಗಿಂತ ದೊಡ್ಡವರು ಇದ್ದಾರೆ, ನನಗಿಂತ ರಾಜಕೀಯದಲ್ಲಿ ಮೊದಲು ಬಂದಿರತಕ್ಕಂಥದ್ದು, ತಾವುಗಳೇ ಬಂದ ಹತ್ರ ಚರ್ಚೆ ಮಾಡಿದ್ರಿ ನಮ್ಮ ಸದಾಶಿವನಗರದ ನಮ್ಮ ಇದರಲ್ಲಿ ಆಫೀಸ್ ಅಲ್ಲಿ ಅದೆಲ್ಲ ಏನೇನು ಚರ್ಚೆ ಮಾಡಿದ್ರು ಬೇಕಿಲ್ಲ, ಹೇಳಲಿಕ್ಕೆ ಹೋಗೋದಿಲ್ಲ ಅಂತ ಅವಶ್ಯಕತೆ. ಮತ್ತೊಂದು ಸಲ ನೆನಪು ಮಾಡಿಕೊಳ್ಳಿ, ಸ್ವಲ್ಪ ಇರಿ, ನಿಮ್ಗೆ ಮರ್ತೋಗಿರ್ಬೋದು ವಯಸ್ಸಿನ ಒಂದು ಇದರಿಂದ, ಇಲ್ಲ ಇಲ್ಲ 10 ವರ್ಷ ಆಗಿದೆ ಪಾಪ ಮರ್ತಿರಬಹುದು, ಇಲ್ಲ ಓಂ ಸ್ಟಾರ್ ಹೇಳಿ ನೀವು ಬಂದ್ರಿ ಹೇಳ್ಬೇಕು ಅಂದ್ರೆ ಹೇಳ್ತೀನಿ, ಏನ್ ಹೇಳಿದ್ರಿ ಅಂತಲೋ ನನ್ನ ಏನ್ ಹೇಳಿದ್ರಿ ಅಂದ್ರೆ ಹೇಳಿಕ್ ತಯಾರಾಗಿದ್ದೀನಿ ಸ್ಪಷ್ಟ. ಅದರಿಂದ ಇರೋದನ್ನ ಹೇಳಲಿಕ್ಕೇನು, ನಾನು ತಪ್ಪು ಅಂತ ಹೇಳಲ್ಲ, ಮಹಾನ್ ಅಪರಾಧ ಮಾಡಿಬಿಟ್ರೆ ಬಂದ ಭೇಟಿ ಮಾಡಿ ಅಂತ ಹೇಳ್ತಾ ಇಲ್ಲ. ಇದನ್ನ ರಾಜಕೀಯದಲ್ಲಿ ಹಲವಾರು ಬಾರಿ ಹಲವಾರು ರೀತಿಯ ಘಟನೆಗಳು ನಡೆಯುತ್ತೆ, ಕೆಲವು ತೀರ್ಮಾನಗಳಾಗುತ್ತೆ. ನಿಮ್ಗೇನು ವಿರೋಧ ಆಗಲ್ಲ, ಇರ್ತಕ್ಕಂಥ ವಿಷಯಗಳಿದೆ ಅಷ್ಟೇ. ಏನ್ ನಡೀತಾವ್ ಸರ್ಕಾರ ರಚನೆ ಆದಂತ ಹಿನ್ನೆಲೆ, ಯಾಕೆಂದ್ರೆ ಈ 37 ಜನ ಶಾಸಕರು ಮುಖ್ಯಮಂತ್ರಿಯಾಗಿ ಈ ದೇಶದ ಜನತೆಗೆ ದ್ರೋಹ, ನಿಮ್ಮನ್ನ 40 ರಿಂದ 30 ಹೇಳಿ ಕೀಳಿಸಿ ಮನವಾಗಿ ನೀವು ಗಂಟು ಮುಟ್ಟೆ ಕಟ್ಟಿಕೊಂಡು ಅಂತ ಹೇಳಿದ್ರು. 129 ಕಾಂಗ್ರೆಸ್ನ ಶಾಸಕರನ್ನ 78-79 ನಿಲ್ಲಿಸಿ ನಿಮ್ಮನ್ನ ಇವತ್ತು ಅಧಿಕಾರ ದೂರ ಇರಿ ಅಂದ್ರು, ನಮಗೆ 104 ಕೊಟ್ರು, ಎಲ್ಲ ಭಾಷಣ ಮಾಡಿದ್ದಾರೆ. ನಾನು ಶಾಂತವಾಗಿ ಎಲ್ಲ ಕೇಳಿಸ್ಕೊಂಡಿದ್ದೆ, ನೀವು ಯಾರಿಗೂ ಡಿಸ್ಟರ್ಬ್ ಮಾಡಕ್ ಹೋಗಿಲ್ಲ ಅಧ್ಯಕ್ಷ. ಇವತ್ತು ನಾನು ಅದಕ್ಕೆ ಹೇಳಿದೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ವ್ಯವಸ್ಥೆ ಏನಿದೆ ಅವತ್ತು ಕೊಟ್ಟಿರತಕ್ಕಂಥ ದೇಶದಲ್ಲಿ, ಇವತ್ತು ಶಾಸಕರ ಸಂಖ್ಯೆ ಮೇಲೆ ಅಂತಿಮವಾಗಿ ರಾಜ್ಯಪಾಲರು ಕರೆಯೋದು, 113 ಗುಂಪು ಏನಿದೆ ಅವರನ್ನ ಆಳ್ತ ನಡೆಸಿ ಅಂತಕ್ಕಂಥದ್ದು ಅಂತಿಮವಾಗಿ ನಿರ್ಣಯ ಮಾಡತಕ್ಕಂಥದ್ದು. ಇಲ್ಲಿ 37 ಪ್ರಶ್ನೆ ಇಲ್ಲ, 37+80 ಇದ್ದಾರೆ. ಈ ಒಂದು ಸಂಖ್ಯೆ ಆಧಾರದ ಮೇಲೆ ರಾಜ್ಯಪಾಲರು ಕರೆದಿದ್ದಾರೆ ನಮಗೆ, ನಿಮಗೂ ಒಂದು ಅವಕಾಶ ಕೊಟ್ಟಿದ್ದಾರೆ. ಮೊದಲು ನಿಮಗೆ ಕೊಟ್ಟರು 104 ಶಾಸಕರ ಒಂದು ಏಕೈಕ ದೊಡ್ಡ ಪಕ್ಷ ಅಂತ ಹೇಳಿ ಕೊಟ್ಟಿದ್ದಾರೆ. ನಾವು 104 ನೀವು 113 ತೋರಿಸಿ ಅಂತ ಹೇಳಿ ನಿಮ್ಗೇನು ಅವಕಾಶ ಕೊಟ್ಟು ನಾನು ನೋಡ್ತಾ ಇದ್ದೇನೆ ಸೂಕ್ಷ್ಮವಾಗಿ, ಅವತ್ತು ಉತ್ತರ ಕೊಡ್ತೀನಿ ಅಧ್ಯಕ್ಷ. ಅದೆಂಥದ್ದು ಹಾಸನ ಹೊಳೆ ನರಸೀಪುರ, ಇದೊಂದು ಬಜೆಟ್ ಏನ್ರಿ, ಅಪ್ಪ ಮಕ್ಕಳು ಬಜೆಟ್ಟು, ಅಣ್ಣ ತಮ್ಮಂದ್ರ ಬಜೆಟ್ಟು ಎಲ್ಲ ಹೇಳಿದ್ದಾರೆ. ಇನ್ನು ಆ ಇದಿದೆ ನನ್ನಲ್ಲಿ ನೈತಿಕತೆ, ಯಾವ್ಯಾವ ಭಾಗಕ್ಕೆ ಯಾವ ರೀತಿಯಲ್ಲಿ ಈ ಬಜೆಟ್ನಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದೇನೆ ಉತ್ತರ ಕೊಡ್ಬೇಕಾದ್ರೆ ಕೊಡ್ತೀನಿ ನಿಮಗೆ. ರಾಜಕೀಯ ಮಾಡಿ, ರಾಜಕೀಯ ನೀವು ಮಾಡೋದಕ್ಕೆ ಇರೋದು ಈಗ ವಿರೋಧ ಪಕ್ಷ, ಸರ್ಕಾರ ಟೀಕೆ ಮಾಡೋಕ್ಕೆ ಇರೋದು, ಅದೆಲ್ಲವನ್ನ ಮುಕ್ತವಾಗಿ ತೆಗೆದುಕೊಳ್ಳಿಕ್ಕೆ ಸಿದ್ಧ ಇದ್ದೇನೆ, ಸಮಚಿತ್ತ ಮನೋಭಾವನೆಯಿಂದ ತೆಗೆದುಕೊಳ್ಳಿಕ್ಕೆ ತಯಾರಾಗಿದ್ದೇನೆ. ಅವತ್ತೆಲ್ಲ ಉತ್ತರ ಕೊಡ್ತೀನಿ, ಯಾವ್ಯಾವ ಭಾಗಕ್ಕೆ ಈ ಸಮ್ಮಿಶ್ರ ಸರ್ಕಾರ ಯಾವ ರೀತಿಯಲ್ಲಿ ಮುಂದಿನ 8 ಕೆಲಸ ನಿರ್ವಹಣೆ ಮಾಡ್ತೀವಿ ಅಂತಕ್ಕಂಥ ಅಲ್ಲಿ ಹೇಳ್ತೀನಿ ಅಧ್ಯಕ್ಷ. ಈಗ ಅದು ಬೇಕಿಲ್ಲ, ಅವಶ್ಯಕತೆ ಇಲ್ಲ ಅಧ್ಯಕ್ಷರೇ. ನಾನು ಹೇಳಲಿಕ್ಕೆ ಬಯಸ್ತೇನೆ, ಇವತ್ತು ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಭಾಳ ತೀಕ್ಷ್ಣವಾಗಿ ಮಾತನಾಡಿದ್ದಾರೆ, ಜನ ನನ್ನ ಬಗ್ಗೆ ಭಾಳ ಪ್ರೀತಿ ಇದೆ ಅವರಿಗೆ, ಅವರು ಕಳೆದ ನನ್ನ ಕಾನ್ಫಿಡೆನ್ಸ್ ಓಟ್ನಲ್ಲಿ ವಿಶ್ವಾಸ ಮತವನ್ನು ಕೇಳಬೇಕಾದರೂ ತುಂಬ ಪ್ರೀತಿಯಿಂದ ಗೌರವ ಕೊಟ್ಟು ನನಗೆ ಮಾತಾಡ್ಸಿದ್ದಾರೆ, ತುಂಬ ಗೌರವ ಕೊಟ್ಟಿದ್ದಾರೆ. ಅದೆಂತೂ ದಗಲಬಾಜಿ ಅಪ್ಪ ಮಕ್ಕಳು ಅಂತಲೂ ಹೇಳಿದ್ದಾರೆ, ದಗಲಬಾಜಿ ಅಪ್ಪ ಮಕ್ಕಳು. ಅದೇನು ಆ ರೆಕಾರ್ಡ್ನಲ್ಲಿ ಇಡ್ಬೋದೋ ಏನೋ ಗೊತ್ತಿಲ್ಲ ನನಗೆ, ನಾನು ಕೇಳಕ್ಕೆ ಹೋಗಿಲ್ಲ, ಪ್ರೊಟೆಸ್ಟು ಮಾಡಲಿಲ್ಲ, ಸಮಚಿತವಾಗಿ ಕೇಳ್ಕೊಂಡಿದ್ದೇನೆ ಅದೆಲ್ಲವನ್ನು. ದಗಲಬಾಜಿ ಅಪ್ಪ ಮಕ್ಕಳ ಕಥೆ ಹೇಳಿದ್ದಾರೆ ಅಧ್ಯಕ್ಷರೇ. ಇವತ್ತು ರೈತನ ಸಾಲ ಮನ್ನಾ ಬಗ್ಗೆ ಗಡುವು ಕೊಡ್ತಕ್ಕಂಥ ಮುಖ್ಯಮಂತ್ರಿಗಳು, ಈ ಸರ್ಕಾರ ರಚನೆ ಆಗಿರೋದ್ರ ಬಗ್ಗೆ ಮಾತನಾಡಿರ್ತಕ್ಕಂಥ ಒಂದೊಂದು ಪದಗಳು ಇದೆಲ್ಲ ನೋಡಿದ್ದೇನೆ ಅಧ್ಯಕ್ಷ, ಅದೆಲ್ಲ ರಿಪೀಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಅಧ್ಯಕ್ಷರೇ. ಹೇಳಿದ್ದಾರೆ 16,000 ಕೋಟಿ ಇವತ್ತು ನಿಮ್ಮ ಪವರ್ ಸೆಕ್ಟರ್ನಲ್ಲಿ ಇಲಾಖೆನಲ್ಲಿ ಇವತ್ತು 16,500 ಕೋಟಿ ಪೆಂಡಿಂಗ್ ಬಿಲ್ ಇದೆ ಹೇಳಿದ್ದಾರೆ. ಯಾಕೆ 16,500 ಕೋಟಿ ಇವತ್ತು ಪೆಂಡಿಂಗ್ ಬಿಲ್ ಉಳ್ಕೊಂಡಿದೆ, ಅದಕ್ಕೆ ನಾನು ಕಾರಣ. ಈ ಸರ್ಕಾರ 1.5 ತಿಂಗಳಲ್ಲಿ 16,000 ಕೋಟಿ ಪೆಂಡಿಂಗ್ ಬಿಲ್ ಇಟ್ಟಿದೆಯಾ ಹೇಳಿದ್ದಾರೆ ಭಾಷಣದಲ್ಲಿ. ಯಾವ ರೈತನಿಗೆ ಸಬ್ಸಿಡಿ ರೂಪದಲ್ಲಿ ಕರೆಂಟ್ ಕೊಡ್ತೀವಿ ಅಂತ ಹೇಳಿ ಇವರೇ ತಾನೇ ಘೋಷಣೆ ಮಾಡಿದ್ದು. ಇವ್ರ ಸರ್ಕಾರದಿಂದಲೇ ಪ್ರತಿ ವರ್ಷ ರೈತನಿಗೆ ಘೋಷಣೆ ಮಾಡಿರತಕ್ಕಂಥ ಸಬ್ಸಿಡಿ ಅಮೌಂಟ್ ಏನಿದೆಯಲ್ಲ ಉಚಿತ ಕರೆಂಟು, ಯಾವ್ಯಾವ ವರ್ಷ ಎಷ್ಟೆಷ್ಟು ದುಡ್ಡು ಕೊಟ್ಕೊಂಬಂದಿದ್ದಾರೆ ತನ್ನ ಬಜೆಟ್ ಟೈಮಲ್ಲಿ ಮಾತನಾಡೋಣ. 16,000 ಕೋಟಿ ಇವತ್ತು ಪೆಂಡಿಂಗ್ ಬಿಲ್ ಆಗಲಿಕ್ಕೆ ಕಾರಣ ನಾನಲ್ಲ ಅಧ್ಯಕ್ಷ, ಕಳೆದ 10 ವರ್ಷದಿಂದ ಅದು
ಆ ಪೆಂಡಿಂಗ್ ಬಿಲ್ ಹಾಗೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೆ ಅಧ್ಯಕ್ಷ. ಇದು ಇಲ್ಲಿರ್ತಕ್ಕಂಥದ್ದು. ಇಲ್ಲಿ ಏನು ಹೇಳಿದ್ರು ಇವರು ಈ ಭಾಷಣದಲ್ಲಿ, ಇವತ್ತು ಕಾಂಗ್ರೆಸ್ ಬಗ್ಗೆ ನಮ್ಮ ಬಗ್ಗೆ ಎಲ್ಲ ಟೀಕೆ ಟಿಪ್ಪಣಿ ಮಾಡಿದ್ದಾರೆ. ನೀವು ಮಾಡಿದ್ದೆ ಸರ್ಕಾರ ಮಾಡಬಾರ್ದಾಗಿತ್ತು ಅಂತ ಹೇಳಿದ್ದಾರೆ ಅಧ್ಯಕ್ಷ. ಅದ್ರ ಜೊತೆಗೆ ಅಧ್ಯಕ್ಷರೇ, ಅವರು ರೈತರು ಸಾಲ ಮನ್ನಾ ಮಾಡದೇ ಇದ್ರೆ 12ನೇ ತಾರೀಕಿಂದ ಬೀದಿಗೆ ಇಳಿತೀವಿ ಅಂತಲೂ ಹೇಳಿದ್ದಾರೆ ಅಧ್ಯಕ್ಷರು. ಅಧ್ಯಕ್ಷರೇ, ಅವ್ರು ಹೇಳ್ತಾರೆ ದಿಕ್ಕು ದೆಸೆ ಇಲ್ದಿರ ಭಾಷಣ. ಪರಮೇಶ್ವರ್ ಅವ್ರಿಗೆ ಹೇಳಿದ್ರು ಅದೆಲ್ಲ ಸೀತಾವನಕ್ಕೆ ಹೋದ್ರಿ, ಬರ್ಬೇಕಾದ್ರೆ ಖಾಲಿ ಕೈಲಿ ಬಂದ್ರಿ ಹೇಳ್ತಾರೆ ಅಧ್ಯಕ್ಷರೇ. ನಾನು ಅದೆಲ್ಲ ಸುಮ್ಮನೆ ನೆನಪಿಸ್ಕೊಡ್ತೀನಿ ನಿಮಗೆ. ಇವತ್ತು ಈ ಸಮ್ಮಿಶ್ರ ಸರ್ಕಾರ ಇನ್ನೂ 1.5 ತಿಂಗಳಾಗಿಲ್ಲ, ಏನೋ ಆಗೋಗ್ಬಿಟ್ಟಿದೆ ಈ ಸರ್ಕಾರ ಇಲ್ಲಿರ್ತದೆ ಅಂತ ಗಾಬರಿ ಏನು ಪಡ್ತಾ ಇದ್ದೀರಿ. 2008ರಲ್ಲಿ ಇದೇ ಸನ್ಮಾನ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಯಿತು. ಈ 108 113ಕ್ಕೆ ಸಂಪೂರ್ಣ ಬಹುಮತ ಇರಲಿಲ್ಲ. 5 ಜನ ಸೇರಿಸ 108ಕ್ಕೆ 110 ಅದೇ ಆಯಿತು. 110 ಇಟ್ಟುಗಳು 110 ಇರಲಿ, 5 ಜನ ಕೊಟ್ಟರು ಬೆಂಬಲನ, ಕ್ಲಿಯರ್ ಮೆಜಾರಿಟಿ ಬಂತು ಅಧ್ಯಕ್ಷ, ಸಂಪೂರ್ಣ ಬಹುಮತ ಇತ್ತು. ಆ ಸಂಪೂರ್ಣ ಬಹುಮತ ಇದ್ದಂಥ ಸರ್ಕಾರ ಯಾವ್ಯಾವ ರೀತಿ ನಡ್ಕೊಂಡಿದ್ದಾರೆ ಏನೋ ಗೋವಿಂದ ಕಾರಜೋಳ ಅವ್ರು ಹೇಳ್ತಾ ಇದ್ರು. ಅದೇನೋ ಮೈಸೂರಲ್ಲಿ ಆ ಸುತ್ತೂರ ಮಠದಲ್ಲಿ ಯೋಗ ಟ್ರೈನಿಂಗು ಯಾವತ್ತಿಗೋ ಹೋಗಿದ್ದೀರಿ ಅಲ್ಲಿ ಆರೋಗ್ಯ ಸರಿಪಡಿಸ್ಕೊಳ್ಳಿಕ್ಕೆ, ಆರೋಗ್ಯ ಸರಿಪಡಿಸ್ಕೊಳ್ಳಿಕ್ಕೆ. ಅಲ್ಲಿಂದ ನಮ್ಮನ್ನು ವಿಶೇಷ ವಿಮಾನದಲ್ಲಿ ಮಳೆ ಆದಾಗ ಇದೆಲ್ಲ ಧಾರವಾಡದಲ್ಲಿ ಇಳಿಸಿ ಅಲ್ಲಿಂದ ಮುಂದಕ್ಕೆ ಹೋದ್ರು ಅಂತ ಏನೋ ಹೇಳಿದ್ರು ಭಾಷಣದಲ್ಲಿ ಅಧ್ಯಕ್ಷರೇ. ರೆಸಾರ್ಟ್ ಶಾಸಕರು 200 ಕೋಟಿಗೆ ಹರಾಜು, ಇದು ಅದೇ ಸಂದರ್ಭದಲ್ಲಿ ಆಗಿರೋದು. ಹುಬ್ಬಳ್ಳಿನಲ್ಲಿ ಏನಾಯಿತು, ಗುಲ್ಬರ್ಗಾದಲ್ಲಿ ಏನಾಯಿತು, ದೇವದುರ್ಗದಲ್ಲಿ ಏನಾಯಿತು, ಕನಕಗಿರಿಲಿ ಏನಾಯಿತು, ನೆಲಮಂಗಲದ ಏನಾಯಿತು ವರದಿ. ಬಹುಮತದ ಸರ್ಕಾರ ಅವತ್ತು 115ರ ಸಂಖ್ಯೆಯ ಸರ್ಕಾರ. ಅಧ್ಯಕ್ಷರೇ, ಇಲ್ಲಿ ಪರಮೇಶ್ವರ್ ಅವರಿಗೆ ಶಾಂತಿವನಕ್ಕೆ ಹೋಗಿ ಖಾಲಿ ಕೈಲಿ ವಾಪಸ್ಸು ಅಂತ ಏನೋ ಭಾಷಣ ಮಾಡಿದ್ರಲ್ಲ, ನಾಯಕತ್ವ ಜಟಿಲ, ದೆಹಲಿ ರಾಜಿ ವಿಫಲ. ಇದು ಅವತ್ತಿನ BJP ಸರ್ಕಾರದಲ್ಲಿ ನಡೆದಂಥ ಘಟನೆ ಅಧ್ಯಕ್ಷರೇ. BJP ಮನೆಯಲ್ಲಿ ಭಿನ್ನಮತ ಸ್ಫೋಟ, 40ಕ್ಕೂ ಹೆಚ್ಚು ಶಾಸಕರ ಬಂಡಾಯದ ಕಹಳೆ, ನಾಯಕತ್ವ ಬದಲಾವಣೆಗೆ ಬಿಗಿಪಟ್ಟು ಮುಂಚೂಣಿಗೆ ಬರಲು ಶೆಟ್ಟರ್ ಅಸಮ್ಮತಿ, ಇದು ಅವತ್ತಿನ BJP ಸರ್ಕಾರ ಸುಭದ್ರವಾದ ಸರ್ಕಾರ ಕೊಟ್ಟವರು. ಏನು ನಡೀತು ಅನ್ನೋದನ್ನು ಇವತ್ತು ಈ ಸರ್ಕಾರ ಇನ್ನೂ 1 ತಿಂಗಳಾಗಿಲ್ಲ, ಟೇಕ್ ಆಫೇ ಆಗಿಲ್ಲ ಹೇಳಿದ್ದೇ ಹೇಳಿದ್ದು. ಇದೆಲ್ಲ ನೋಡಿದೆ ಮೊನ್ನೆ ಸಿದ್ದರಾಮಯ್ಯನವರು February ತಿಂಗಳಲ್ಲಿ ರಾಜ್ಯಪಾಲರ ಒಂದು ಭಾಷಣ ಮಾಡಿಸಿದಾರಲ್ಲ, ಅವತ್ತು ಸಹ ವಿರೋಧ ಪಕ್ಷದ ನಾಯಕರಾಗಿ ಜಗದೀಶ್ ಶೆಟ್ಟರ್ ಭಾಷಣನೂ ಓದ್ದೆ, ಏನು ಅವತ್ತಿನ ಭಾಷಣ ಮಾಡಿದ್ದಾರೆ ಅಂತ ಹೇಳಿ ಅಧ್ಯಕ್ಷರೇ. ಅವತ್ತು 5 ವರ್ಷದ ಸರ್ಕಾರ ಕೊನೆ ಹಂತದಲ್ಲಿ ಚುನಾವಣೆ ಹೋಗ್ತಾ ಇದ್ದಾರೆ, ಗವರ್ನರ್ ಅಡ್ರೆಸ್ ಮಾಡಿದ್ದಾರೆ, ಅದರ ಮೇಲೆ ಮಾತನಾಡ್ತಾರೆ. 5 ವರ್ಷದಿಂದ ಈ ಸರ್ಕಾರ ಟೇಕಾಫೇ ಆಗಿಲ್ಲ ಸಿದ್ದರಾಮಯ್ಯ ಸರ್ಕಾರ. ಅವತ್ತು ಅದೇ ನನ್ನ ಮೇಲೆ ವಿಶ್ವಾಸ ಇದ್ದಿದ್ರೆ ಇದ್ರು ನನ್ನ ಪ್ರಣಾಳಿಕೆ ನೋಡಿ ಜನ ಓಟ್ ಕೊಡಬೇಕಾದಂಥ ಪರಿಸ್ಥಿತಿ ಕೊಟ್ಟಿದ್ರೆ ಜನ ನಾನು 37ಕ್ಕೆ ನಿಲ್ತಿರಲಿಲ್ಲ, ನೀವು ಹೇಳಿದಂಗೆ 25ಕ್ಕೆ ಕಳಿಸ್ತಿರ್ಲಿಲ್ಲ, 113 ಕೊಡಬೇಕಾಗಿತ್ತು, ಕೊಡಲಿಲ್ಲ, ನನಗೆ ಅಕ್ಸೆಪ್ಟ್ ಮಾಡಿದ್ದೇನೆ. ಇವತ್ತು ಹೌದು ಹೇಳಿದ್ದೆ ಸೀನಿಯರ್ ಸಿಟಿಸನ್ಸ್ಗೆ, ನಮ್ಮ ಸರ್ಕಾರ ಬಂದ್ರೆ 6,000 ರೂಪಾಯಿ ಕೊಡಗಾಲದಲ್ಲಿ ಅತ್ತ ಜನ್ಮ ಕೊಟ್ಟಂತ ಮಕ್ಕಳು ಊಟ ಹಾಕಲ್ಲ. ನೋಡಿದ್ದೀನಿ ನಾನು, ನನ್ನ ಮನೆ ಮುಂದೆ ಬರ್ತಾರೆ ಜನ ಈಗಲೂ, ಆ ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಂದ್ರು. ಮೊನ್ನೆ ಅಧ್ಯಕ್ಷರೇ ನೀವು ಹೇಳ್ತೀರಿ ಸರ್ಕಾರದ ಹಲವಾರು ರೀತಿಯ ಲ್ಯಾಪ್ಸಸ್ಗಳ ಬಗ್ಗೆ, ಒಂದು ಹ್ಯಾಂಡಿಕ್ಯಾಪ್ಡ್ ಹೆಣ್ಮಗಳು ಒಂದು ಮಗು ಕರ್ಕೊಂಬಂದಿದ್ದಾಳೆ ಜೊತೆಗೆ, ಅವ್ರ ತಾತನ ವಯಸ್ಸು 90 ವರ್ಷ, ಜನತಾ ದರ್ಶನದಲ್ಲಿ ಬರ್ತಾರೆ, ಪಾಪ ಸರ್ಕಾರ ಟೇಕಾಫೇ ಆಗಿಲ್ಲ ಅಂತಾರೆ. ಈ 1.5 ತಿಂಗಳಲ್ಲಿ ಜನಸಾಮಾನ್ಯರಿಗೆ ಯಾವ ರೀತಿ ಸ್ಪಂದಿಸಿದ್ದೇನೆ 100 ಉದಾಹರಣೆ ಕೊಡಬಲ್ಲೆ ನಾನು ಇವತ್ತಿಲ್ಲಿ. 90 ವರ್ಷದ ತಾತ, 70 68 ವರ್ಷದ ಒಬ್ಬ ತಂದೆ, ಇಬ್ಬರು ಹ್ಯಾಂಡಿಕ್ಯಾಪ್ಡ್ ಇದ್ದಾರೆ.
ಆ ಹೆಣ್ಣು ಮಗಳು ಹ್ಯಾಂಡಿಕ್ಯಾಪ್ಡ್ ಅಧ್ಯಕ್ಷರೇ, ಮದುವೆ ಆದ ಗಂಡ ಒಂದು ಮಗು ಕೊಟ್ಟು ಹೋಗಿದ್ದಾನೆ, ಬಿಟ್ಟು ಹೋಗಿದ್ದಾನೆ. ಅವಳು ಬಂದು ಜನತಾ ದರ್ಶನದ ಹೇಳದು 2 ಗಂಟೆ ಒಳಗೆ ನನ್ನ ಅಧಿಕಾರಿಗಳು ಆ ತಂದೆ ತಾಯಿಂದರಿಗೆ ಏನು ಮಾಸಾಶನ ಕೊಡಬೇಕಾಗಿತ್ತು ಕೊಟ್ಟಿರಲಿಲ್ಲ. ಆ ತಾತನ ವಯಸ್ಸನ ಆ ಹೆಣ್ಣುಮಗಳ ಹ್ಯಾಂಡಿಕ್ಯಾಪ್ಡ್ ಹೆಣ್ಣುಮಗಳ ತಾತನಿಗೆ ಅವ್ರ ತಂದೆಗೆ 2 ಗಂಟೆನಲ್ಲಿ ತರಿಸ್ದೆ ಅಧ್ಯಕ್ಷರೇ, ಜಿಲ್ಲಾಧಿಕಾರಿ ಎತ್ಕೊಂಬಂದರು, ಕೊಡಿಸ್ದೆ. ಆ ಹ್ಯಾಂಡಿಕ್ಯಾಪ್ಡ್ ಹೆಣ್ಣುಮಗಳಿಗೆ ಇವತ್ತು ಉದ್ಯೋಗ ಕೊಡಿಸಿದ್ದೇನೆ, ಜೀವನ ಮಾಡ್ಕೊಳ್ಳಿ. ನೋಡಿದೆ ಆ ಮುಖದಲ್ಲಿ ವಿಭೂತಿ ಬೆಳ್ಕೊಂಡಿದ್ಲು ಅಧ್ಯಕ್ಷರು. ಏನಪ್ಪ ಇವಳು ವಿಭೂತಿ ಬೆಳ್ಕೊಂಡಿರೋಳು, ಯಾವ ಜಾತಿ ಅಂತ ಹೇಳಿ ನಾನು ಅವಳನ್ನ ಆಚೆ ಕಳಿಸ್ಲ ಅಧ್ಯಕ್ಷರು. ಇದು ನನ್ನಲ್ಲಿರ್ತಕ್ಕಂಥ, ನಾನು ಏನು ಹೇಳ್ತಿರಲ್ಲ, ಒಂದು ನಿಮಿಷ ಇರಿ, ನಾನು ಹಚ್ಕೊಳ್ತೀನಿ ಒಂದು ನಿಮಿಷ. ಗೊತ್ತಿದೆ ನಾನು ಹೇಳಲಿಲ್ಲ ಅಷ್ಟೇ, ನಾನು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರೋದು ಯಾವುದೋ ಒಂದು ಜಾತಿಗಲ್ಲ, ನಾನು ರಾಜ್ಯದ 6.5 ಕೋಟಿ ಜನತೆಯನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥವ್ನು ನಾನು. ನನ್ನನ್ನು ಆ ಮಟ್ಟಕ್ಕೆ ಇಳಿಸ್ಬೇಡಿ ನೀವು. ಉತ್ತರ ಕರ್ನಾಟಕ, ಹಳೆ ಕರ್ನಾಟಕ, ಇದಕ್ಕೆ ನಾನು ಈ ಜಾಗದಲ್ಲಿ ನಿಂತಿಲ್ಲ. ಇಲ್ಲಿ ಇವತ್ತು ಹಾಸನದ ಯಾವುದೋ ಒಂದು ರಿಂಗ್ ರೋಡ್ ಬಗ್ಗೆ 30 ಕೋಟಿ ಅನೌನ್ಸ್ ಮಾಡಿದ್ರೆ ಚಪ್ಪಳೆ ಹೊಡಿತೀರಿ, ಅಲ್ಲಿ ಯಾರೋ ಭಾಷಣ ಮಾಡ್ತಾರೆ ಸಿದ್ದರಾಮಯ್ಯನವರು ಉಸಿನಾಗೆ ನಪ್ತಾ ಇದ್ರು ನಾವು ಚಪ್ಪಳೆ ಹೊಡೆದ್ರೆ ಅಂತ ಹೇಳಿ. ಯಾರ್ರೀ ಹಾಸನದ ಎಮ್ ಎಲ್ ಎ? ನನ್ನ ಪಕ್ಷದವನು ಹಾಸನದ ಎಮ್ ಎಲ್ ಎ. ಇವತ್ತು ಹಾಸನದ ಎಮ್ ಎಲ್ ಎ BJP ಅವನು. ಬೇಡ ಅಂದ್ರೆ ವಾಪಸ್ ತಗೋಣ ಅದನ್ನು, ಬೇರೆ ಇಲ್ಲದಾದ್ರೆ ಉತ್ತರ ಕರ್ನಾಟಕ ಕೊಡ್ತೀನಿ ತಗೊಂಡೋಗಿ. ಎಷ್ಟು ಕೊಟ್ಟಿದ್ದೀರಿ 10 ವರ್ಷದಲ್ಲಿ ಹಾಸನ ಜಿಲ್ಲೆಗೆ ದುಡ್ಡು? ಚರ್ಚೆ ಮಾಡೋಣಂತೆ, ಚರ್ಚೆ ಮಾಡೋಣ. ಓ 50 ಅಲ್ಲ, ಸ್ವಾತಂತ್ರ್ಯ ಬಂದ ನಂತರ, ಸ್ವಾತಂತ್ರ್ಯ ಬಂದ ನಂತರ ಅಧ್ಯಕ್ಷರೇ, ಸ್ವಾತಂತ್ರ್ಯ ಬಂದ ನಂತರದಿಂದ ಸರ್ಕಾರಗಳು, ಪ್ರಜಾಪ್ರಭುತ್ವದ ಸರ್ಕಾರಗಳು ಬಂದ ನಂತರದ ದಿನಗಳಿಂದ ಈ ಕ್ಷಣದವರೆಗೆ ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು ಕೆಲಸ ಆಗಿದೆ ಒಂದು ಚರ್ಚೆಗೆ ಅವಕಾಶ ಕೊಡಿ ಈ ಸಂದರ್ಭದಲ್ಲಿ ನಿಮ್ಮ ಅಧ್ಯಕ್ಷತೆಯಲ್ಲಾದರೂ. ಏಕೆಂದರೆ ಕೆಲವರು ಉತ್ತರ ಕರ್ನಾಟಕದ ವಿರೋಧಿಗಳು ಈ ಸರ್ಕಾರಗಳು ನಡೆದಂಥವು ಇದೆಲ್ಲ ಚರ್ಚೆ ಮಾಡ್ತಾರೆ. ಒಂದು 2 ದಿವಸ ಇಲ್ಲಾದ್ರೆ ಒಂದು ವಾರ ತಗೊಂಬಿಡಿ, ಸಂಪೂರ್ಣವಾಗಿ ಚರ್ಚೆ ಆಗಲಿ ಸಮಗ್ರ ಕರ್ನಾಟಕದ ಅಭಿವೃದ್ಧಿಗೆ. ಎಲ್ಲೆಲ್ಲಿ ಯಾವ್ಯಾವ ಲ್ಯಾಪ್ಸ್ ಆಗಿದೆ, ಉತ್ತರ ಕರ್ನಾಟಕದ ಮುಗ್ಧ ಜನತೆಗೆ ನಾವೆಲ್ಲ ಏನು ಅನ್ಯಾಯ ಮಾಡಿದ್ದೇವೆ, ಇದೆಲ್ಲ ಒಂದು ಚರ್ಚೆ ಆಗಿಬಿಡಲಿ ಅಧ್ಯಕ್ಷರು. ನಾನು ತಯಾರಾಗಿದ್ದೇನೆ, ಚರ್ಚೆ ಮಾಡೋಣ ಅಧ್ಯಕ್ಷರು. ಅಧ್ಯಕ್ಷರೇ, ಯಾತಕ್ಕೆ ಮಾತು ಹೇಳಿದೆ, ಇವತ್ತು ಕೆಲವು ನಡೀತಾ ಇರತಕ್ಕಂಥ ಘಟನೆಗಳೇನಿದೆ ಇಲ್ಲಿ ಈ 1.5 ತಿಂಗಳಲ್ಲಿ, ಇದರಿಂದ ಮನನೊಂದು ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ನನಗೇನು ಯಾರನ್ನೋ ಅವಮಾನ ಮಾಡಬೇಕು ಅನ್ನೋದಕ್ಕಂತ ಅಲ್ಲ ಪ್ರಶ್ನೆ ಅಧ್ಯಕ್ಷರೇ. ಹೌದು, ಇವತ್ತು 34,000 ಕೋಟಿ ಸಾಲ ಮನ್ನಾ ಮಾಡತಕ್ಕಂಥ ನಿರ್ಧಾರ ಮಾಡಿದ್ದೇನೆ. ಸ್ಕೀಮ್ಗಳು ವರ್ಕೌಟ್ ಮಾಡಬೇಕಲ್ಲ, ನೀವು ಹೇಳಿದ್ರಿ ಮಾವು ಬೆಳೆಗಾರರ ಬಗ್ಗೆ, ಈಗ ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟ್ರಿಗೆ ಮತ್ತಿನ ಯಾರೋ ತಿಂದಾಕ್ಬಿಟ್ಟಾರು ಅಂತ ಹೇಳಿ, ಆ ದುಡ್ಡು ರೈತನಿಗೆ ಹೋಗಬೇಕಲ್ಲ ಸಾಲ ಮಾಡೋದು ನನಗೆ. ಸ್ಕೀಮೇ ಇನ್ನೂ ನಾನು ಏನೇನು ಮಾಡಬೇಕು ಅಂತಕ್ಕಂಥ ಚರ್ಚೆ ಮಾಡ್ತಾ ಇದ್ದೇನೆ. 34,000 ಕೋಟಿ ಸುಲಭವಾದ ಕೆಲಸ ಅಲ್ಲ, ಆ ದುಡ್ಡು ಇವತ್ತು ರೈತನು ಹೋಗಬೇಕು. ಅದಕ್ಕೆ ಯಾವ ಥರ ನಾನು ಕೆಲವು ತೀರ್ಮಾನ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಕೂತಿದ್ದೇನೆ, ನಮ್ಮ ಅಧಿಕಾರಿಗಳು ವರ್ಕೌಟ್ ಮಾಡ್ತಾ ಇದ್ದಾರೆ. ನಾವೇನು ಹಿಂದೆ ಸರಿದಿಲ್ಲ, ನಾನೇನು ಹೇಳಿದ್ದೇನೆ, ಮೊದಲನೇ ಹಂತದಲ್ಲಿ 34,000 ಕೋಟಿ ಮನ್ನಾ ಅಂತಕ್ಕಂಥದ್ದು ಹೇಳಿದ್ರು. ಮೊದಲನೇ ಹಂತದಲ್ಲಿ ನಾಡಿನ ಜನತೆಯನ್ನು ಮಿಸ್ಗೈಡ್ ಮಾಡಬಾರದು, ಒಂದು ಕನಿಷ್ಠ ಸೌಜನ್ಯ ಇಲ್ವಲ್ಲ ಅಧ್ಯಕ್ಷರು. 34,000 ಕೋಟಿ ಇಂಥ ಒಂದು ಸಮ್ಮಿಶ್ರ ಸರ್ಕಾರದಲ್ಲೂ ಮಾಡಲಿಕ್ಕೆ ತೀರ್ಮಾನ ಮಾಡುತ್ತಲ್ಲ ಅಂತೇಳಿ ಒಂದು ಕನಿಷ್ಠ ಒಂದು ಒಳ್ಳೆ ಮಾತಿಲ್ಲ ಯಾರಿಗೂ. ಏನೋ ಮಹಾನ್ ಅಪರಾಧ ಮಾಡ್ಬೋದು.